ಎಲ್ರಿಗೂ ನಮಸ್ಕಾರ ರೂಟ್ಸ್ಗೆ ಸ್ವಾಗತ ಸುಸ್ವಾಗತ ಮಾಘ ಪುರಾಣದ ಕತೆಗಳನ್ನ ಎಪಿಸೋಡ್ ರೀತಿ ಮಾಘ ಅಧ್ಯಾಯಗಳನ್ನ ಹಾಕುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಈಗಾಗ್ಲೇ ಹತ್ತು ಅಧ್ಯಾಯಗಳನ್ನ ಮುಗಿಸಿದ್ದೀನಿ ಈ ಎಪಿಸೋಡ್ ರೀತಿ ಹಾಕುವ ಕಾರಣವನ್ನ ಕೂಡ ನಿಮ್ಗೆ ತಿಳಿಸಿದ್ದೀನಿ ಕೆಲ್ಸಕ್ಕೋಗೋರು ತುಂಬಾ ಕೆಲ್ಸ ಇರೋರು ಇವ್ರಿಗೆಲ್ಲ ಪ್ರತಿದಿನ ಒಂದೊಂದು ಅಧ್ಯಾಯ ಓದುವಂತ ಅವಕಾಶ ಇಲ್ಲದೆ ಇದ್ದಾಗ ಈ ರೀತಿ ಎಪಿಸೋಡ್ ರೀತಿ ಕೇಳುವಂತ ಪ್ರಯತ್ನವನ್ನಾದ್ರೂ ಮಾಡಬಹುದು ಅನ್ಬಿಟ್ಟು ಈ ರೀತಿ ಹಾಕ ಹಾಕ್ತಾ ಇದ್ದೀನಿ ಈಗ ಮಾಘ ಪುರಾಣವನ್ನ ಮುಂದುವರಿಸೋಣ ಮಾರ್ಕಂಡೇಯ ವೃತ್ತಾಂತ ವಸಿಷ್ಠರು ದಿಲೀಪನಿಗೆ ಮೃಗಶೃಂಗನ ವಿವಾಹ ಮೃಕಂಡನ ಜನನ ಕಾಶಿ ವಿಶ್ವನಾಥನ ದರ್ಶನ ವಿಶ್ವನಾಥನ ವರದಿಂದಾಗಿ ಮಾರ್ಕಂಡೇಯನ ಜನನ ಈ ಮುಂತಾದ ವೃತ್ತಾಂತಗಳನ್ನ ವಿವರಿಸ್ತಾ ಮಹಾರಾಜ ಈಗ ಮಾರ್ಕಂಡೆಯನ ಕುರಿತು ವಿವರಿಸ್ತೀನಿ ಶ್ರದ್ಧೆಯಿಂದ ಕೇಳುವಂತನಾಗುವಂತ ಹೇಳತೊಡಗಿದ್ರು ಮಾರ್ಕಂಡೆಯನ ಆಯಸ್ಸು ಹದಿನಾರು ವರ್ಷಗಳು ಮಾತ್ರ ದಿನಗಳು ಕಳಿತಾ ಇದ್ದಂಗೆ ಮಾತಾ ಪಿತೃಗಳಿಗೆ ಏನೋ ತಿಳಿಯದ ಆತಂಕ ಆವರಿಸ್ತು ಐದು ವರ್ಷ ತುಂಬ್ತಾ ಇದ್ದಂಗೆ ಮಗನಿಗೆ ಉಪನಯನಾದಿ ವೈದಿಕ ಕರ್ಮಗಳನ್ನ ಮಾಡಿದ್ರು ಆರು ವರ್ಷ ಕಳಿತಾ ಇದ್ದಂತೆ ಮಾರ್ಕಂಡೆಯನಿಗೆ ವಿದ್ಯಾಭ್ಯಾಸವನ್ನ ಪ್ರಾರಂಭ ಮಾಡಿದ್ರು ಮಾರ್ಕಂಡೇಯ ತಂದೆಯಂತೆ ಅಲ್ಪ ಕಾಲದಲ್ಲಿಯೇ ಸಕಲ ಶಾಸ್ತ್ರ ವೇದಾಂತ ಪುರಾಣ ಇತಿಹಾಸ ಸ್ಮೃತಿಗಳನ್ನ ಪಠಿಸಿ ಗುಣವಂತ ಅಂತ ಪ್ರಶಂಸೆಗೆ ಪಾತ್ರನಾದ ಆದರೂ ಮರುದ್ವತಿ ಮೃಕಂಡರು ನಿತ್ಯವೂ ಮಾರ್ಕಂಡೆಯನಿಗೆ ಕುಮಾರ ನೀನು ಸಣ್ಣ ವಯಸ್ಸಿಗೆ ಸಕಲ ಶಾಸ್ತ್ರಗಳನ್ನ ಅಭ್ಯಾಸ ಮಾಡಿದ್ದೀಯಾ ನಿನ್ನ ಬುದ್ಧಿ ಕುಶಲತೆ ಎಲ್ಲರ ಮನ್ನಣೆಯನ್ನ ಪಡಿತಾ ಇದೀಯಾ ಅದು ನಮ್ಗೆ ಸಂತೋಷಕರ ವಿಚಾರ ಆದ್ರೂ ಗುರು ಹಿರಿಯರು ಬ್ರಾಹ್ಮಣರ ಮೇಲೆ ಮತ್ತಷ್ಟು ಭಕ್ತಿಭಾವ ತೋರಿಸಿದ್ರೆ ಅವರ ಆಶೀರ್ವಾದ ನಿನಗೆ ಮಂಗಳವನ್ನ ಉಂಟು ಮಾಡುತ್ತೆ ನಿನ್ನ ಆಯುಷ್ಯ ವೃದ್ಧಿಯಾಗುತ್ತೆ ಅಂತ ಪದೇ ಪದೇ ಹೇಳ್ತಾ ಇದ್ರು ಹೀಗೆ ಹದಿನೈದು ವರ್ಷಗಳು ಕಳೆದು ದಿನೇ ದಿನೇ ತಂದೆ ತಾಯಿಯರಿಗೆ ಕಳವಳ ಭಯ ಹೆಚ್ಚಾಗ್ತಾ ಇತ್ತು ಆದರೂ ಪರಶಿವನ ವರಪ್ರಸಾದನದ ಮಾರ್ಕಂಡೆಯನ ಜನ್ಮ ದಿನೋತ್ಸವ ಆಚರಿಸ್ಬೇಕು ಅಂತ ಬಯಸಿ ಮಹಾರುಷಿ ಮುನಿಗಳೆಲ್ಲರನ್ನ ಆ ದಿನ ಆಹ್ವಾನ ಮಾಡಿದ್ರು ಹಾಗೆ ಆ ದಿನ ಮೃಕಂಡನಾಶ್ರಮಕ್ಕೆ ಆಶ್ರಮಕ್ಕೆ ಎಲ್ಲರೂ ಬಂದ್ರು ಅವರಿಗೆ ಸತ್ಕಾರದಲ್ಲಿ ಯಾವುದೇ ಕೊರತೆ ಉಂಟಾಗದಂತೆ ಪತಿ ಪತ್ನಿಯರು ನೋಡ್ಕೊಂಡ್ರು ಮಾರ್ಕಂಡೇಯ ಹಿರಿಯರೆಲ್ಲರಿಗೂ ನಮಸ್ಕಾರ ಮಾಡ್ದ ಅಂತೆ ವಸಿಷ್ಠರಿಗೂ ನಮಸ್ಕಾರ ಮಾಡಕ್ ಹೋದ್ರೆ ಅವರು ತಡದ್ರು ಅವರ ಈ ವರ್ತನೆ ಕಂಡ ಎಲ್ರೂ ಆಶ್ಚರ್ಯದಿಂದ ಮಹಾನುಭಾವ ನೀವು ಈ ರೀತಿ ತಡೆಯಕ್ಕೆ ಕಾರಣವೇನು ಅಂತ ಪ್ರಶ್ನೆ ಮಾಡಿದ್ರು ಆಗ ವಸಿಷ್ಠರು ಈ ಬಾಲಕನು ಕೆಲವು ದಿನಗಳಲ್ಲಿ ಮರಣಿಸ್ತಾನೆ ನೀವೆಲ್ರೂ ಈತನನ್ನ ದೀರ್ಘಾಯುಷ್ಯು ಆಗಿಂದು ಆಶೀರ್ವಾದ ಮಾಡಿದ್ರಲ್ಲ ಅದು ಹೇಗ್ ಸಾಧ್ಯ ಈತನ ಆಯಸ್ಸು ಹದಿನಾರು ವರ್ಷ ಮಾತ್ರ ಈಗ ಹದಿನೈದನೇ ಜನ್ಮದಿನೋತ್ಸವ ಆಚರಿಸ್ತಾ ಇದ್ದಾರೆ ಪರಮೇಶ್ವರ ನೀಡಿದ ವರದ ಪ್ರಕಾರ ಇನ್ನೊಂದು ವರ್ಷ ಮಾತ್ರ ಈತ ಜೀವಿಸ್ತಾನೆ ಅಂತ ನೋಡಿದ್ರು ಅಲ್ಲಿವರೆಗೂ ಮಾರ್ಕಂಡೆಯನನ್ನ ಆಶೀರ್ವಾದ ಮುನಿಗಳೆಲ್ಲರೂ ಯೋಚನಾಮಗ್ನರಾದ್ರು ಚಿರಂಜೀವಿಯಾಗಿ ಅಂತ ಆಶೀರ್ವಾದ ಮಾಡಿದ್ವಲ್ಲ ನಮ್ಮ ಮಾತು ಪಲ್ಸೋದಿಲ್ವಲ್ಲ ಅಂತ ಮರ್ಗುದ್ರು ಇದಕ್ಕೆ ಮಾರ್ಗ ಇಲ್ವಾ ಉಪಾಯ ಇಲ್ವಾ ಅಂತ ಪ್ರಶ್ನೆ ಮಾಡಿದ್ರು ವಸಿಷ್ಠರು ಆಲೋಚಿಸಿ ಮುನಿವರ್ಯರೇ ನಾವೆಲ್ಲರೂ ಮಾರ್ಕಂಡೆಯನನ್ನ ಕರ್ಕೊಂಡು ಬ್ರಹ್ಮದೇವನ ಬಳಿ ಹೋಗೋಣ ಅಂತ ಕರ್ಕೊಂಡು ಹೋದ್ರು ಮುನಿವರ್ಯರ ಆಗಮನದಿಂದ ಬ್ರಹ್ಮ ಸಂತೋಷಗೊಂಡ ಅದರೊಂದಿಗೆ ಮಾರ್ಕಂಡೆಯನ್ನು ಕೂಡ ಬ್ರಹ್ಮನಿಗೆ ನಮಸ್ಕಾರ ಮಾಡಲು ಬ್ರಹ್ಮ ಕೂಡ ಚಿರಂಜೀವಿಯಾಗಿ ಬಾಳು ಮಗು ಅಂತ ಹೇಳ್ದ ಆಗ ವಸಿಷ್ಠರು ಮಾರ್ಕಂಡೇಯನ ಜನ್ಮ ವೃತ್ತಾಂತವನ್ನ ಹೇಳಿದ್ರು ಬ್ರಹ್ಮ ಸಹ ಈ ತಪ್ಪಿನ ವಿಚಾರ ಹೊರಗಿಡಿ ಸ್ವಲ್ಪ ತಡವಾಗಿ ಭಯಪಡಬೇಡ ಅಂತ ಮಾರ್ಕಂಡೆಯನ ಬಳಿ ಬಂದು ಪರಮೇಶ್ವರ ಈ ಬಾಲಕನನ್ನ ದೀರ್ಘಾಯುಷ್ಯು ಆಗುವಂತೆ ಮಾಡ್ಲಿ ಅಂತ ಮನಸ್ಸಿನಲ್ಲೇ ಶಿವನನ್ನ ಧ್ಯಾನ ಮಾಡಿದ್ರು ನಂತರ ಮುನಿಗಳತ್ತ ನೋಡಿ ಓ ಮುನಿಗಳೇ ನೀವಿನ್ನೂ ಹೋಗಿ ಬನ್ನಿ ಈತನಿಗೆ ಯಾವುದೇ ಅಪಾಯ ಉಂಟಾಗೋದಿಲ್ಲ ಅಂತ ಹೇಳಿ ವತ್ಸ ಮಾರ್ಕಂಡೆಯ ನೀನು ಕಾಶಿ ಕ್ಷೇತ್ರಕ್ಕೆ ಹೋಗಿ ಭಕ್ತಿ ಶ್ರದ್ಧೆಯಿಂದ ವಿಶ್ವನಾಥನನ್ನ ಸೇವಿಸು ನಿನಗೆ ಯಾವುದೇ ಅಪಾಯ ಉಂಟಾಗಲ್ಲ ಅಂತ ಧೈರ್ಯ ತುಂಬಿದ್ರು ಮಾರ್ಕಂಡೆಯ ಆಶ್ರಮಕ್ಕೆ ಹಿಂದಿರುಗಿ ತಂದೆ ತಾಯಿಗೆ ನಮಸ್ಕಾರ ಮಾಡಿ ಆ ಕಾಶಿಗೆ ಹೋಗಲು ಅನುಮತಿ ನೀಡಿ ಅಂತ ಕೋರ್ಕೊಂಡು ಹೊರಟ ಆದ್ರೆ ಆ ತಂದೆ ತಾಯಿ ಅವನ ಅಗಲಿಕೆಗೆ ದುಃಖ ಪಟ್ರು ಕೂಡ ಅನಂತರ ಕಾಶಿ ಕ್ಷೇತ್ರಕ್ಕೆ ನಾವು ಬರ್ತೀವಿ ಅಂತ ಹೇಳಿ ಹೊರಟರು ಹೀಗೆ ಕುಟುಂಬ ಸಮೇತನಾಗಿ ಕಾಶಿ ಕ್ಷೇತ್ರಕ್ಕೆ ಬಂದು ವಿಶ್ವನಾಥನ ಆಲಯದಲ್ಲೇ ಸನ್ನಿಧಿಯ ಬಳಿ ಆಶ್ರಮ ನಿರ್ಮಾಣ ಮಾಡ್ಕೊಂಡ್ರು ಮಾರ್ಕಂಡೆಯ ಶಿವಾರಾಧಕನಾಗಿ ಹಗಲು ಇರುಳು ಸಾನ್ನಿಧ್ಯದಲ್ಲಿ ಇರತೊಡಗಿದ ಕ್ರಮೇಣ ಆತ ಹದಿನಾರನೇ ವರ್ಷಕ್ಕೆ ಕಾಲಿಟ್ಟ ಮರಣ ಸಮಯ ಸನ್ನಿಹಿತ ಆಯ್ತು ಯಮ ತನ್ನ ಕಿಂಕರರಿಗೆ ಮಾರ್ಕಂಡೆಯನ ಪ್ರಾಣ ತರುವಂತೆ ಹೇಳಿದಾಗ ಆ ಕಾರ್ಯಕ್ಕಾಗಿ ಅವರು ಮಾರ್ಕಂಡೆಯನ ಬಳಿಗೆ ಬಂದ್ರು ಆದರೆ ಆತನ ಸಮೀಪದಲ್ಲಿ ನಿಲ್ಲಕ್ಕಾಗಲಿಲ್ಲ ಅವ್ರಿಗೆ ಅಂದ್ರೆ ಆ ನಿಲ್ಲಕ್ಕೆ ಆಗೋಕೆ ತುಂಬಾ ಕಷ್ಟ ಆಯ್ತು ಕಾಲಪಾಶವನ್ನ ಎಸೆಯೋದಕ್ಕೆ ಹೋದ್ರೆ ಕೈ ಎತ್ತಕ್ಕೆ ಆಗ್ಲಿಲ್ಲ ಮಾರ್ಕಂಡೆಯನ್ನು ಸುತ್ತಲೂ ಪ್ರಭೆ ಆವರಿಸ್ತು ಆ ತೇಜಸ್ಸು ಯಮಕಿಂಕರನ್ನ ಅಗ್ನಿ ಕಣದಂತೆ ಬಾಧಿಸ್ತು ಆ ಯಾತನೆ ಸಹಿಸಕ್ಕಾಗದೆ ಯಮಕಿಂಕರರು ಅಲ್ಲಿಂದ ಓಡ್ ಬಂದು ಯಮನಿಗೆ ನಡೆದ ವೃತ್ತಾಂತ ಹೇಳಿದ್ರು ಯಮ ಆಶ್ಚರ್ಯಪಟ್ಟು ತಾನೇ ಖುದ್ದಾಗಿ ಮಾರ್ಕಂಡೆಯನ ಬಳಿ ಬಂದು ಕಾಲಪಾಶ ಬೀಸ್ದ ಮಾರ್ಕಂಡೆಯ ಕಣ್ಣು ತೆರೆದು ನೋಡೋ ಹೊತ್ತಿಗೆ ಯಮ ತನ್ನ ಪ್ರಾಣ ತೆಗೆದುಕೊಂಡು ಹೋಗಲು ಸಿದ್ಧ ಆಗಿದ್ದಾನೆ ಅಂತ ನೋಡಿ ಹೆದ್ರಿ ಶಿವಲಿಂಗವನ್ನ ಅಪ್ಪಿಕೊಂಡು ಧ್ಯಾನ ಮಾಡ್ದ ಕೈಲಾಸವಾಸನಾದ ಶಿವ ತನ್ನ ಭಕ್ತನ ಆಕ್ರಂದನ ಕೇಳಿ ಮಹಾರೌದ್ರದಿಂದ ಶಿವಲಿಂಗವನ್ನ ಸೀಳ್ಕೊಂಡು ಬಂದು ತ್ರಿಶೂಲದಿಂದ ಯಮನನ್ನು ಸಂಹರಿಸಕ್ಕೆ ಹೋದ ಮಾರ್ಕಂಡೆಯನನ್ನ ರಕ್ಷಿಸದ ಹೀಗೆ ಯಮನನ್ನ ಸಂಹರಿಸ್ಬಿಟ್ಟ ಶಿವ ಯಮ ಮರಣಿಸಿದ್ರಿಂದ ಅಷ್ಟ ದಿಕ್ಪಾಲಕರು ಬ್ರಹ್ಮಾದಿ ದೇವತೆಗಳು ಧಾವಿಸಿ ಬಂದ್ರು ಶಿವನನ್ನ ವಿಧ ವಿಧವಾಗಿ ಪ್ರಾರ್ಥನೆ ಮಾಡಿದ್ರು ಕೋಪವನ್ನ ಶಮನ ಮಾಡ್ಕೋ ಅಂತ ಬೇಡ್ಕೊಂಡ್ರು ಯಮ ತನ್ನ ಕರ್ತವ್ಯದಲ್ಲಿದ್ದಾನೆ ತಮ್ಮ ವರಪ್ರಸಾದದ ಮಾರ್ಕಂಡೆಯನಿಗೆ ಹದ್ನಾರು ವರ್ಷ ಮಾತ್ರವೇ ನೀವು ಕೊಟ್ರಲ್ಲ ಆದ್ರಿಂದ ಅವರ ಕಾರ್ಯವನ್ನ ನಿರ್ವಹಿಸಿದ್ರು ಅಷ್ಟೇ ಈಗ ನೀವು ಅವನನ್ನ ಚಿರಂಜೀವಿಯಾಗಿ ಮಾಡಿದ್ರಿ ನಾವು ಅದಕ್ ಬಹಳ ಆನಂದ ಪಡ್ತಾ ಇದ್ದೀವಿ ಈಗ ಯಮಧರ್ಮ ಇಲ್ಲದೆ ನಮಗೆ ತುಂಬಾ ಕಷ್ಟ ಆಗ್ತಾ ಇದೆ ಮತ್ತೆ ಯಮನನ್ನ ಬದುಕಿಸಿ ಅಂತ ಬೇಡ್ಕೊಂಡ್ರು ಆಗ ಈಶ್ವರ ಯಮನನ್ನ ಬದುಕಿಸಿ ನಿನ್ನ ಭಕ್ ನನ್ನ ಭಕ್ತರ ಬಳಿಗೆ ನೀನ್ ಬರ್ಬೇಡ ಅಂತ ಇಚ್ಛರ ಹೇಳಿ ಅಂತರ್ಧಾನ ಆದ ಪರಮಶಿವನ ದಯೆಯಿಂದ ತನ್ನ ಕುಮಾರ ದೀರ್ಘ ನೋಡಿ ತಂದೆ ಮೃಕಂಡು ಸಂತೋಷಗೊಂಡು ತಾನು ಆಚರಿಸಿದ ಮಾಸದ ಪ್ರತಿಫಲವೇ ತನ್ನ ಮಗನನ್ನ ಕಾಪಾಡ್ತು ಅಂತ ನಂಬ್ಕೊಂಡು ಈ ಮಾಸ ಪ್ರಭಾವನ್ನ ಜಗತ್ತಿಗೆಲ್ಲ ಸಾರ್ತಾ ಇದ್ದ ಹೀಗೆ ಈ ವಿಧವಾಗಿ ಅನೇಕ ಪುಣ್ಯ ಪುರುಷರ ವೃತ್ತಾಂತಗಳನ್ನ ಸ್ನಾನದ ಹಿರಿಮೆಯನ್ನ ದಿಲೀಪ ಮಹಾರಾಜನಿಗೆ ವಿವರಿಸಿದಾಗ ಆ ರಾಜನು ಪೂಜ್ಯರೇ ನಿಮ್ಮ ಕೃಪೆಯಿಂದ ಅನೇಕ ವೃತ್ತಾಂತಗಳನ್ನ ತಿಳ್ಕೊಂಡು ಕೃತಾರ್ಥನಾದೆ ಆದ್ರೆ ನನ್ಗೊಂದು ಸಂಶಯ ಉಂಟಾಗಿದೆ ಅದೇನು ಅಂದ್ರೆ ಮಾಘ ಮಾಸದಲ್ಲಿ ಯಾವ ಯಾವ ತೀರ್ಥಗಳ ಸಂದರ್ಶನ ಮಾಡ್ಬೇಕು ಅಪ್ಪಣೆ ಕೊಡಿ ಅಂತ ವಿನಮ್ರನಾಗಿ ಕೋರ್ಕೊಂಡ ಆಗ ವಸಿಷ್ಠ ಮಹರ್ಷಿಗಳು ದಿಲೀಪ ಮಹಾರಾಜ ಸ್ನಾನ ಮಾಡುವುದರಲ್ಲಿ ಆಸಕ್ತಿ ಇರೋರಿಗೆ ಮುಖ್ಯವಾಗಿ ತೀರ್ಥ ಮಹಿಮೆಯನ್ನ ಕೂಡ ಹೇಳ್ತೀನಿ ಶ್ರದ್ಧೆಯಿಂದ ಕೇಳು ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು ಮಾಸದಲ್ಲಿ ನದಿ ಸ್ನಾನ ಅತ್ಯಂತ ಮುಖ್ಯ ಸ್ನಾನ ಮಾಡದೆ ತೀರ್ಥಗಳನ್ನ ಸೇವಿಸೋದ್ ಸಾಕಂತ ಅನ್ಕೊಂಡ್ರೆ ಅದು ಅವಿವೇಕ ಆಗತ್ತೆ ಅದು ಹೇಗೆ ಅಂದ್ರೆ ಮಾಸದಲ್ಲಿ ಯಾವ ನದಿ ನೀರಾದ್ರೂ ಸರಿ ಗಂಗೆಗೆ ಸಮಾನ ಆದ್ರಿಂದ ಮಾಸ ಸ್ನಾನ ಸರ್ವ ಪಾಪಹರವಾದುದು ಅವಶ್ಯವಾದುದು ಕೂಡ ಹಾಗೆಯೇ ಪ್ರಯಾಗ ಅತಿ ಮುಖ್ಯವಾದ ಕ್ಷೇತ್ರ ಈ ಭರತಖಂಡದಲ್ಲಿ ಅತಿ ಪ್ರಧಾನವಾದ ಗಂಗಾ ನದಿ ಸಮುದ್ರವನ್ನ ಕೂಡೋದ್ರಲ್ಲಿ ಮಾಘಮಾಸದ ಸ್ನಾನವನ್ನ ಆಚರಿಸಿದ್ರೆ ಏಳು ಜನ್ಮಗಳ ಪಾಪ ಸಹ ಪರಿಹಾರ ಆಗತ್ತೆ ಸ್ನಾನದಲ್ಲಿ ಅಂದ್ರೆ ಮಾಸದಲ್ಲಿ ನದಿ ಸ್ನಾನದ ಜೊತೆಗೆ ವಿಷ್ಣು ದೇವಾಲಯ ಮಹೇಶ್ವರ ದೇವಾಲಯ ಇತ್ಯಾದಿ ಮುನ್ನೂರ ಅರವತ್ತು ಕ್ಷೇತ್ರಗಳನ್ನ ದರ್ಶನ ಮಾಡ್ಬಿಟ್ರೆ ಉನ್ನತ ಫಲ ಉಂಟಾಗತ್ತೆ ಮರುಜನ್ಮ ಉಂಟಾಗೋದಿಲ್ಲ ಅದರಲ್ಲೂ ತ್ರಯಂಬಕ ಅನ್ನೋ ಕ್ಷೇತ್ರ ಇದೆ ಇದು ಪಶ್ಚಿಮ ಘಟ್ಟದ ಬಳಿ ಇದೆ ಅಲ್ಲಿ ಪವಿತ್ರ ಗೋದಾವರಿ ನದಿ ಹುಟ್ಟಿದ್ದು ಗೌತಮ ತನ್ನ ಗೋಹತ್ಯ ದೋಷವನ್ನ ಹೋಗ್ಲಾಡಿಸ್ಕೊಳ್ಳೋಕೆ ಇಲ್ಲಿ ಈಶ್ವರನನ್ನ ಕುರಿತು ಘೋರ ತಪಸ್ಸು ಮಾಡ್ದ ಗೋಹತ್ಯೆ ನಡೆದ ಪ್ರದೇಶದ ಮೇಲಿಂದ ಗೋದಾವರಿ ಪ್ರವಹಿಸುವಂತೆ ಮಾಡ್ದ ಆದ್ರಿಂದ ಮಾಘ ಮಾಸದಲ್ಲಿ ಗೋದಾವರಿ ಸ್ನಾನ ಮಾಡಿದ್ರೆ ತಕ್ಷಣ ಸಕಲ ಪಾಪಗಳು ನಿವಾರಣೆ ಆಗುತ್ತೆ ಅಷ್ಟೇ ಅಲ್ಲ ಪರದಲ್ಲಿ ಕೂಡ ಸುಖ ಪಡ್ತಾರೆ ಗೌತಮಿ ನದಿಯಲ್ಲಿ ಇನ್ನಷ್ಟು ಪ್ರಸಿದ್ಧ ಇರುವ ಉಪನದಿಗಳು ಕೂಡ ಬೆರೆತಿದೆ ತಮ್ಮ ತಮ್ಮ ಸ್ನೇಹದ ಸೌಹಾರ್ದತೆಯನ್ನ ಸಾರುತ್ತೆ ಹಾಗೆ ಪರಂತಪ ಉಪನದಿ ಪ್ರವೇಶುವ ಕಡೆ ಶಿವ ಲಿಂಗಾಕಾರವಾಗಿ ನೆಲೆಸಿದ್ದಾನೆ ಅದ್ರಾಚೆ ಪ್ರಭಾವ ಅಂತ ಕ್ಷೇತ್ರ ಇದೆ ಆ ಕ್ಷೇತ್ರ ಬ್ರಹ್ಮಾತ್ಯ ದೋಷಗಳನ್ನು ಸಹ ಪರಿಹರಿಸುತ್ತೆ ಇದಕ್ಕೊಂದು ಇತಿಹಾಸ ಇದೆ ಸಾವಧಾನವಾಗಿ ಕೇಳು ವಿಷ್ಣು ನಾವಿಕಮಲದಲ್ಲಿ ಜನಿಸಿದ ಬ್ರಹ್ಮನಿಗೂ ಈಶ್ವರಿನಿಗೂ ತಲ ಐದೈದು ತಲೆ ಇತ್ತು ಈಶ್ವರನಿಗೆ ಪಂಚಭಕ್ತ ತ್ರಿನೇತ್ರ ಎಂಬ ಹೆಸರುಗಳು ಕೂಡ ಇತ್ತು ಬ್ರಹ್ಮದೇವನಿಗೆ ನನಗೂ ಐದ್ ತಲೆ ಇದೆ ನಾನು ದೊಡ್ಡವನು ಅಂತ ಶಿವನಿಗೆ ವಾದಿಸಿದ ಇಬ್ಬರು ಅಹಂಕಾರದಿಂದ ನಡ್ಕೊಂಡಿರೋದ್ರಿಂದ ಸಣ್ಣ ಸಣ್ಣ ಹನಿ ಗಾಳಿ ಮಳೆಯಂತೆ ಪ್ರಾರಂಭವಾದ ಅವರ ಕದನ ಬಹಳ ದೊಡ್ಡದಾಯಿತು ಕಡೆಗೆ ಇಬ್ಬರು ಯುದ್ಧ ಮಾಡಿ ಶಿವನು ಬ್ರಹ್ಮನ ಐದು ತಲೆಗಳನ್ನ ಹಾಕ್ದ ತಕ್ಷಣ ಶಿವನಿಗೆ ಬ್ರಹ್ಮತ್ಯ ಪಾಪ ಸುತ್ತುಕೊಂತು ಶಿವನು ಹೆದ್ರಿ ತನ್ನ ಕತ್ತರಿಸಿದ ಬ್ರಹ್ಮದ ತಲೆಯನ್ನ ಕೈಯಲ್ಲಿ ಇಟ್ಕೊಂಡು ಮೂರು ಲೋಕಗಳನ್ನ ತಿರ್ಗಾಡ್ತಾ ಇದ್ದಾಗ ಕ್ರಮವಾಗಿ ಕೈಯಲ್ಲಿದ್ದ ಬ್ರಹ್ಮನ ತಲೆ ಒಳಗಿ ಕಪಾಲವಾಯಿತು ಈಶ್ವರ ಸಹಜ ಅಂಧಗಾರ ಆತ ಭಿಕ್ಷಾಟನೆಗೆ ಬಂದು ಭಿಕ್ಷಾಂದೇಹಿ ಎಂದಾಗ ಗೃಹಿಣಿಯರು ಭಿಕ್ಷೆಯನ್ನ ಹಿಡಿದು ಹೊಸ್ತಿಲ ಬಳಿ ಬಂದಾಗ ಶಿವನ ಒಂದು ಸುಂದರಾಕಾರ ಕಂಡು ಮೋಹಿತರಾಗಿ ಭಿಕ್ಷೆಗಾಗಿ ಶಿವನ ಹಿಂದೆ ಹೋಗ್ತಾ ಇದ್ರು ಈ ವಿಚಿತ್ರವನ್ನ ಮುನಿಶ್ರೇಷ್ಠರೆಲ್ಲ ನೋಡಿ ಕುಪಿತರಾಗಿ ತನ್ನ ಮಡದಿಯರು ಶಿವನ ಹಿಂದೆ ಹೋಗೋದನ್ನು ಕಂಡು ಸಹಿಸಲಾಗದೆ ಆತನಿಗೆ ಪುರುಷತ್ವ ನಶಿಸಿ ಹೋಗಲಿ ಅಂತ ಶಪಿಸ್ಬಿಟ್ರು ಶಿವನು ಆಗ ಏನು ಮಾಡಲಾಗದೆ ಕೆಳಗೆ ಬಿದ್ದು ಹೋದ ಆ ಲಿಂಗದಲ್ಲೇ ಐಕ್ಯವಾಗಿ ಹೋದ ಈಶ್ವರ ಏನು ಮಾಡಲಾಗದೆ ಹಾಗೆ ಲಿಂಗಾಕಾರವಾಗಿ ಪರಿವರ್ತನೆಯಾಗಿದ್ರೋದ್ರಿಂದ ಆ ಲಿಂಗ ಅಮಿತ ತೇಜಸ್ಸಿಂದ ಹೊಳಿತಾ ಇತ್ತು ಕೋಟಿ ಸೂರ್ಯ ತೇಜದಿಂದ ಕೂಡಿ ಪ್ರಳಯ ಸಂಭವಿಸ್ತಾ ಅಂತ ಭಯಂಕರವಾಗಿ ಉರಿತಾ ಇತ್ತು ಆಗ ಬ್ರಹ್ಮ ವಿಷ್ಣು ಶಿವನ ಬಳಿಗೆ ಬಂದು ಆತನನ್ನ ಸಮಾಧಾನ ಪಡಿಸಿ ಪ್ರಯಾಗ ಕ್ಷೇತ್ರಕ್ಕೆ ಕರ್ಕೊಂಡು ಬಂದು ಅಲ್ಲಿ ಶಿವನಿಗಿರುವ ಬ್ರಹ್ಮಾತ್ಯ ಪಾಪವನ್ನ ಪರಿಹಾರ ಮಾಡಿದ್ರು ಈ ರೀತಿಯಾಗಿ ಭೂಲೋಕಕ್ಕೆ ಬಂದ ಶಿವ ಆಗಿನಿಂದಲೂ ಲಿಂಗಾಕಾರವಾಗಿ ಬದಲಾಗಿರೋದ್ರಿಂದ ಭಕ್ತರು ಆ ಲಿಂಗಾಕಾರವನ್ನೇ ಈಗ್ಲೂ ಪೂಜಿಸ್ತಾ ಶಿವ ಸಾನ್ನಿಧ್ಯವನ್ನ ಹೊಂದುತ್ತಾ ಇದ್ದಾರೆ ಅಂತ ಹನ್ನೆರಡನೇ ಅಧ್ಯಾಯ ಈಗ ಮುಗಿತು ಹೀಗೆ ನಿಮ್ಗೆ ಎಪಿಸೋಡ್ ರೀತಿಯಲ್ಲಿ ಅಧ್ಯಾಯಗಳನ್ನ ಹಾಕ್ತೀನಿ ನಿಮ್ಗೆ ಯಾವಾಗ ಸಮಯ ಆಗುತ್ತೋ ಈ ಎಪಿಸೋಡ್ ನ ಮಾಘ ಮಾಸದ ಮೂವತ್ತು ದಿನಗಳಲ್ಲಿ ಕೇಳುವಂತ ಪ್ರಯತ್ನ ಮಾಡಿ ಹೇಳ್ದವ್ರಿಗೂ ಕೇಳಿದವರು ಕೂಡ ಅತ್ಯಂತ ಪುಣ್ಯ ಫಲ ಪ್ರಾಪ್ತಿಯಾಗುತ್ತೆ ಅನ್ನೋದ್ರಲ್ಲಿ ಸಂಶಯನೇ ಇಲ್ಲ ಹಾಗೆ ವೇದಿಕ ರೂಟ್ಸ್ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಿಮ್ಗೆ ನಾನು ಹೊಸ ವಿಡಿಯೋ ಹಾಕ್ದಾಗ ನೋಟಿಫಿಕೇಶನ್ ಬರುತ್ತೆ ಆಗ ನಿಮ್ಗೆ ಹುಡುಕುವ ಪ್ರಯತ್ನ ಇಲ್ಲದೆ ಈಸಿಯಾಗಿ ಕೇಳುವ ಕೇಳುವಂತೆ ಆಗತ್ತೆ ಅಂತ ಹೇಳ್ತಾ ಮತ್ತೆ ಭೇಟಿ ಆಗ್ತೀನಿ ನಮಸ್ಕಾರ